ಮತದಾನ ಬಾಕಿದೆ ಈಗ ಮತದಾನ ಪ್ರಕ್ರಿಯೆ ಪೂರ್ಣಗೊಂಡಿದೆ ಈಗ ಆರಂಭವಾಗಿರುವಂತದ್ದು ಸೋಲು ಗೆಲುವಿನ ಲೆಕ್ಕಾಚಾರ ಮತದಾನ ಪೂರ್ಣಗೊಂಡಿದೆ ಇನ್ನೇನಿದ್ರೂ ಕೂಡ ಸೋಲು ಗೆಲುವಿನ ಲೆಕ್ಕಾಚಾರವನ್ನ ಮಾಡಬೇಕಿದೆ ಘಟಾನುಘಟಿ ನಾಯಕರು ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ರು ರಾಜ್ಯಾದ್ಯಂತ ಶಾಂತಿಯುತವಾಗಿ ಮತದಾನ ನಡೆಯುತ್ತಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿಯೂ ಕೂಡ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಶಾಂತಿಯುತವಾಗಿ ಮತದಾನ ನಡೆಯುತ್ತಿದೆ ಬೆಳಗ್ಗೆ 7 ಗಂಟೆಯಿಂದಲೇ ಮತದಾರರು ಮತಗಟ್ಟೆಯಲ್ಲಿ ಸರದಿ ಸಾಲಿನಲ್ಲಿ ನಿಂತು ಮತದಾನವನ್ನ ಮಾಡಿದ್ದಾರೆ ಈ ಬಾರಿ ಮತೋತ್ಸವ ಹೆಚ್ಚಾಗಿಯೇ ಇತ್ತು ಇಡಿ ಜಿಲ್ಲೆಯಾದ್ಯಂತ ಸಣ್ಣ ಪುಟ್ಟ ಘಟನೆಗಳನ್ನು ಹೊರತುಪಡಿಸಿದ್ರೆ ಬಹುತೇಕ ಕಡೆ ಶಾಂತಿಯುತವಾಗಿ ಮತದಾನ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಲ್ಲಾ ಮತದಾರರು ಕೂಡ ಉತ್ಸುಕತೆಯಿಂದ ಮತದಾನವನ್ನ ಮಾಡಿದ್ದಾರೆ ಶಿವಮೊಗ್ಗ ಹಾಗೂ ತೀರ್ಥಹಳ್ಳಿಯಲ್ಲಿ ತಲಾ ಒಂದೊಂದು ಕಡೆ ಇವಿಎಂ ಸಮಸ್ಯೆಯಾಗಿದ್ದು ನಂತರ ತಂತ್ರಜ್ಞರನ್ನ ಕರೆಸಿ ಸರಿಪಡಿಸಲಾಗಿದೆ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಕನಸಿನ ಕಟ್ಟೆಯಲ್ಲಿ ಕೆಲವು ಮತದಾರರು ಮತಗಳನ್ನು ಚಲಾಯಿಸಿ ಮತದಾನವನ್ನ ಬಹಿಷ್ಕಾರ ಮಾಡಿದ್ದಾರೆ ಇದನ್ನು ಹೊರತುಪಡಿಸಿದರೆ ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ಮತದಾನವಾಗಿದೆ ಇನ್ನು ವಯಸ್ಕರರು ಮಹಿಳೆಯರು ಯುವಕ ಯುವತಿಯರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆಗಳಿಗೆ ಆಗಮಿಸಿ ಹಕ್ಕನ್ನು ಚಲಾವಣೆ ಮಾಡಿದ್ರು ಹಣ್ಣು ಹಣ್ಣು ಮುದುಕಿಯರು ಸಹ ಯಾರ ಸಹಾಯವಿಲ್ಲದೆ ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದು ವಿಶೇಷವಾಗಿತ್ತು ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರು ಈಗಾಗಲೇ ಮತದಾನ ಪ್ರಕ್ರಿಯೆ ಪೂರ್ಣಗೊಂಡಿದೆ ಹಾಗಾದರೆ ರಾಜ್ಯದಾದ್ಯಂತ ಮತದಾನ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೆಯಿತು ನೈನ ಕಡಿಡಿ ಕರ್ನಾಟಕದಲ್ಲಿ ಕೆಲವೆಡೆ ಸ್ವಲ್ಪ ಆಕಸ್ಮಿಕ ಘಟನೆಗಳನ್ನು ಹೊರತುಪಡಿಸಿದರೆ ರಾಜ್ಯದಲ್ಲಿ ಚುನಾವಣೆ ಶಾಂತಿಯುತವಾಗಿ ನಡೆದಿದೆ ಜೊತೆ ಶಿವಮೊಗ್ಗ ಜಿಲ್ಲೆಯಲ್ಲೂ ಸಹ ಎಲ್ಲೋ ಅಂತ ದೊಡ್ಡ ಸಮಸ್ಯೆಗಳು ತೊಂದರೆಗಳು ಏನೂ ಆಗಿಲ್ಲ ಹಾಗಾಗಿ ಮತದಾನ ಪ್ರಕ್ರಿಯೆ ಬಹಳ ಸುಲಭವಾಗಿ ಶಾಂತಿಯುತವಾಗಿ ನಡೆದಿದೆ ನಿಜವಾಗಲೂ ಇದರ ಕ್ರೆಡಿಟ್ ಸಲ್ಲಬೇಕಾದ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಜಿಲ್ಲಾ ಚುನಾವಣಾಧಿಕಾರಿಗಳಂತ ಜಿಲ್ಲಾಧಿಕಾರಿ ತುಲುಮಣಿ ಅವರ ನೇತೃತ್ವದಲ್ಲಿ ಶಿವಮೊಗ್ಗದಲ್ಲಿ ಇಡೀ ತಂಡ ಅದ್ಭುತವಾಗಿ ಕೆಲಸ ಮಾಡಿದೆ ಒಂದೆರಡು ಕಡೆ ಸಣ್ಣ ಪುಟ್ಟ ಸಮಸ್ಯೆಗಳಾಗಿದೆ ಇಲ್ಲ ಅಂತಲ್ಲ ಕೆಲವು ಕಡೆ ಇವಿಎಂ ತಾಂತ್ರಿಕ ತೊಂದರೆ ಕಾರಣಕ್ಕೆ ಒಂದು ಗಂಟೆ ಮತದಾನ ಸ್ಥಗಿತ ಆಗಿದೆ ಆಮೇಲೆ ಇನ್ನು ಕೆಲವು ಕಡೆ ಮತದಾರರು ತಮ್ಮ ಹೆಸರು ಇಲ್ಲ ನಮ್ಮ ಮತಪಟ್ಟಿನಲ್ಲಿ ಅಂತ ಹೇಳಿ ಆಕ್ಷೇಪವನ್ನು ವ್ಯಕ್ತಪಡಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅದು ಮತದಾರ ಪಟ್ಟಿಯಲ್ಲಿ ಹೆಸರಿಲ್ಲ ಅನ್ನೋದನ್ನ ಮತದಾರರ ಜವಾಬ್ದಾರಿ ಆಗಿರುತ್ತೆ ಅದು ಬಹಳ ಮುಂಚಿನ ನೋಡ್ಕೋಬೇಕಿತ್ತು ಇದೆಯೋ ಇಲ್ಲೋ ಅಂತ ಹೇಳಿ ಇದನ್ನ ಹೊರತುಪಡಿಸಿ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಮತದಾನ ಅತ್ಯಂತ ಶಾಂತಿಯುತವಾಗಿ ಮತ್ತೆ ಉತ್ತಮವಾಗಿ ಅಚ್ಚುಕಟ್ಟಾಗಿ ನಡೆದಿದೆ ಪಿಂಕ್ ಬೂತ್ಗಳು ಎಥ್ನಿಕ್ ಬೂತ್ಗಳು ಪಿಡಬ್ಲ್ಯೂಡಿ ಬೂತ್ಗಳು ಇವೆಲ್ಲವೂ ಸಹ ಮತದಾರರ ಆಕರ್ಷಣೆಗೆ ಕಾರಣ ಆಗಿದವೆ ಅತ್ಯಂತ ತುಂಬಾ ಚೆನ್ನಾಗಿ ಅವನ್ನೆಲ್ಲ ಸಿಂಗಾರ ಮಾಡಲಾಗಿತ್ತು ಶಿವಮೊಗ್ಗ ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಇದ್ದಂತ ಸಖಿ ಬೂತ್ ಆಗಿರ್ಬೋದು ಬೇರೆ ಬೇರೆ ಕಡೆ ಇರುವಂತ 50ಕ್ಕೂ ಹೆಚ್ಚು ಸಖಿ ಬೂತ್ಗಳು ಸುಮಾರು ಬೂತ್ಗಳಿಗೆ ನಾವು ಸಹ ಹೋಗಿ ಭೇಟಿ ಕೊಟ್ವಿ
ಸಖಿ ಬೂತ್ಗಳನ್ನ ತುಂಬಾ ಸುಸಜ್ಜಿತವಾಗಿ ಮಾಡಲಾಗಿತ್ತು. ಪಿಡಬ್ಲ್ಯೂಡಿ ಬೂತ್ಗಳಲ್ಲಿ ಅಲ್ಲಿಯೂ ಸಹ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಂಗವಿಕಲರಿಗೆ ಬೇಕಾದಂತ ಸೌಲಭ್ಯಗಳನ್ನು ಕೊಡಲಾಗಿದೆ. ಜೊತೆಗೆ ಎಲ್ಲಾ ಬೂತ್ಗಳಲ್ಲೂ ಸಹ ವೀಲ್ ಚೇರ್ಗಳನ್ನ ಕೊಡಲಾಗಿತ್ತು. ಯಾರು ಅಶಕ್ತರಿದ್ದಾರೆ, ಯಾರಿಗೆ ವೀಲ್ ಚೇರ್ ಅಗತ್ಯ ಇದೆ ಅವರನ್ನ ಬಳಸಿಕೊಳ್ಳಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಹೀಗೆ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳು ಚೆಲ್ಲುಮಣಿ ಅವರ ನೇತೃತ್ವದಲ್ಲಿ ಜೊತೆಗೆ ಸಿಇಒ ಅವರ ನೇತೃತ್ವದಲ್ಲಿ ಎಸ್ಪಿಯವರ ನೇತೃತ್ವದಲ್ಲಿ ಎಲ್ಲವೂ ಸಹ ಶಿವಮೊಗ್ಗದಲ್ಲಿ ಬಹಳ ಚೆನ್ನಾಗಿಯೇ ಚುನಾವಣೆಯ ಈ ಮತದಾನ ಪ್ರಕ್ರಿಯೆ ನಡೆದಿದೆ. ಹಾಗಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ವೋಟಿಂಗ್ ಪರ್ಸೆಂಟೇಜ್ 5 ಗಂಟೆಗೆ ಇರತಕ್ಕಂತ ಮಾಹಿತಿ ಪ್ರಕಾರ ಶೇಕಡಾ 70%ರಷ್ಟು ಮತದಾನ ಆಗಿದೆ. ಈಗ 6 ಗಂಟೆಗೆ ಮತದಾನದ ಅವಧಿ ಅಂತಿಮವಾಗಿದೆ. ಹಾಗಾಗಿ 6 ಗಂಟೆಯ ನಂತರ ಎಲ್ಲ ಟ್ಯಾಬುಲೇಷನ್ ಮಾಡಿ ಅದನ್ನೆಲ್ಲ ಲೆಕ್ಕಾಚಾರ ಹಾಕಿ ಅಂತಿಮವಾದ ಅಂಕಿಅಂಶ ಬರೋಕ್ಕೆ ಇನ್ನೂ ಸ್ವಲ್ಪ ಸಮಯಾವಕಾಶ ಇದೆ. ಆದ್ರೆ 5 ಗಂಟೆಗೆ 70% ಮತದಾನ ಆಗಿರೋದ್ರಿಂದ ಅಂತಿಮ ಹಂತದ ಮತದಾನ ಏನಿದೆ ಬಹುಶಃ ಅದು 80% ದಾಟುತ್ತೆ. ಮತದಾನ ಪ್ರತಿಕ್ರಿಯೆ ಆ ರೀತಿ ಬಂದಿದೆ, 80% ದಾಟುವಂತ ಸೂಚನೆಗಳಿದೆ. ಹಾಗಾಗಿ ಇಡೀ ಜಿಲ್ಲೆಯಲ್ಲಿ ಉತ್ತಮವಾಗಿ ಮತದಾರರ ಸ್ಪಂದನೆ ವ್ಯಕ್ತ ಆಗಿದೆ. ನಗರ ಪ್ರದೇಶಗಳಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನವನ್ನು ಮಾಡಿದ್ದಾರೆ. ಇಡೀ ದಿನದ ಮತದಾನದ ಪ್ರಕ್ರಿಯೆಯನ್ನು ನೋಡಿದಾಗ ಮಧ್ಯಾಹ್ನ 1 ಗಂಟೆ ವೇಳೆಗಾಗಲೇ ಸರಿಸುಮಾರು 1/2ಕ್ಕಿಂತ ಜಾಸ್ತಿ ಮತದಾನ ಆಗಿತ್ತು. ಅಂದ್ರೆ ಬಹಳಷ್ಟು ಜನ ಬೆಳಗಿನ ಜಾವವೇ ಬಂದು ಬೆಳಗಿನ ಅವಧಿಯಲ್ಲಿಯೇ ಅಂದ್ರೆ ಸ್ವಲ್ಪ ಬಿಸಿಲು ಕಡಿಮೆ ಇದ್ದಂತ ಅವಧಿಯಲ್ಲೇ ಬಂದು ಮತದಾನವನ್ನ ಮಾಡಿದರೆ ಬಹಳ ಮುಖ್ಯವಾಗಿ ಮಳೆ ಎಲ್ಲಿ ಮತದಾನಕ್ಕೆ ತೊಂದರೆ ಕೊಡುತ್ತಾ ಮತದಾರರು ಮನೆಯಿಂದ ಹೊರಗೆ ಬರಲಿಕ್ಕೆ ಯೋಚನೆ ಮಾಡ್ತಾರ ಆ ತರದ ಪರಿಸ್ಥಿತಿ ಏನಾದ್ರು ಉದ್ಭವ ಆಗುತ್ತಾ ಅಂತ ಯೋಚನೆ ಆಗುತ್ತೆ. ಯಾಕಂದ್ರೆ ಮೋಕಾ ಸೈಕ್ಲೋನ್ನ ಪರಿಣಾಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗ್ಬಹುದು ಅಂತೇಳಿ ಮತ್ತೆ ಒಂದು ನಿರೀಕ್ಷೆ ಮಾಡಲಾಗಿತ್ತು. ಆದ್ರೆ ಪ್ರಕೃತಿಯೂ ಸಹ ಈ ಮತದಾನದ ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಸಹಕಾರ ಮಾಡಿದ ರೀತಿಯಲ್ಲಿ ಮಳೆ ಎಲ್ಲೂ ಸಮಸ್ಯೆ ಮಾಡಿಲ್ಲ. ಇಡೀ ದಿನ ಮಳೆ ಬಂದು ಮಳೆ ಬರಲಿಲ್ಲ ಜೊತೆಗೆ ಮಳೆ ಬಂದು ಸಮಸ್ಯೆ ಆಯಿತು ಅಂತಕ್ಕಂತ ಪರಿಸ್ಥಿತಿಯೂ ಸಹ ಎಲ್ಲೂ ಉದ್ಭವ ಆಗಿಲ್ಲ. ಪ್ರಕೃತಿಯೂ ಸಹ ಈ ಭಾರತದ ಕರ್ನಾಟಕದ ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಸಹಕಾರವನ್ನು ಕೊಟ್ಟಿದೆ. ಹಾಗಾಗಿ ಮತದಾನ ಪ್ರಕ್ರಿಯೆ ಇಡೀ ಜಿಲ್ಲೆಯಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಅತ್ಯಂತ ಶಾಂತಿಯುತವಾಗಿ ಹೆಚ್ಚು ಲೋಪಗಳಿದೆ, ಎಲ್ಲೋ ಸಣ್ಣ ಪುಟ್ಟ ಲೋಪಗಳಾಗಿದೆ ಆದ್ರೆ ಹೆಚ್ಚು ಲೋಪಗಳಿಲ್ಲದೆ ಮತದಾನದ ಪ್ರಕ್ರಿಯೆ ಮುಗಿದಿದೆ. 6 ಗಂಟೆಯ ನಂತರವೂ ಸಹ ಕೆಲವು ಬೂತ್ಗಳಲ್ಲಿ ಮತದಾರರು ಸಾಲುಗಟ್ಟಿ ನಿಂತಿದ್ದು ಕಂಡುಬಂತು. ಉದಾಹರಣೆಗೆ ಶಿವಮೊಗ್ಗದ ಇಸ್ಲಾಪುರದಲ್ಲಿ ಇರತಕ್ಕಂತ ಬೂತ್ನಲ್ಲಿ 6 ಗಂಟೆಯ ನಂತರವೂ ಸಹ ದೊಡ್ಡ ಸಾಲು ಇತ್ತು. ಬಹಳಷ್ಟು ಜನ ತಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಸಂಜೆ 5 ಗಂಟೆ ನಂತರ ಮತಗಟ್ಟೆ ಬಂದಿದ್ದಾರೆ. ಅವರು ಮತಗಟ್ಟೆಗೆ ಮತ ಹಾಕ್ಬೇಕು ಅಂತೇಳಿ ಚುನಾವಣಾ ಆಯೋಗ ಆ ಸಂದರ್ಭದಲ್ಲಿ ಏನ್ ಮಾಡಿದೆ ಅಂತಂದ್ರೆ 6 ಗಂಟೆಯವರೆಗೆ ಯಾರು ಚುನಾವಣಾ ಆ ಮತಗಟ್ಟೆಯನ್ನ ಪ್ರವೇಶ ಮಾಡ್ತಾರೆ ಅವರಿಗೆಲ್ಲರಿಗೂ ಸಹ ಮತದಾನಕ್ಕೆ ಅವಕಾಶ ಇದ್ದೇ ಇರುತ್ತೆ. ಪ್ರತಿ ಸರ್ನು ಅದು ಸಹಜ ಹಾಗೆ ಮಾಡ್ತಾ ಇರುತ್ತೆ. 6 ಗಂಟೆಯವರೆಗೆ ಯಾರು ಮತಗಟ್ಟೆಯನ್ನ ಪ್ರವೇಶ ಮಾಡಿದರೆ ಅವರಿಗೆಲ್ಲರಿಗೂ ಸಹ ಮತದಾನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಹಾಗಾಗಿ ಯಾರು ಸಮಯಕ್ಕೆ ಸರಿಯಾಗಿ 6 ಗಂಟೆಯೊಳಗೆ ಮತಗಟ್ಟೆಯನ್ನು ಪ್ರವೇಶ ಮಾಡಿದರೆ ಅವರು ಸಹ ಮತದಾನವನ್ನು ಮಾಡಿದರೆ ಹಾಗಾಗಿ ಇನ್ನೂ ಕೆಲವು ಬೂತ್ಗಳಲ್ಲಿ ಮತದಾನ ನಡೀತಾ ಇರಬಹುದು. ದೊಡ್ಡ ಸಂಖ್ಯೆಯ ಮತದಾರರು ಬಂದು ಹಾಗಾಗಿ ಅಂತಿಮವಾಗಿ ಒಟ್ಟು ಎಷ್ಟು ಮತದಾನ ಆಗಿದೆ ಅಂತಕ್ಕಂತ ಅಂಕಿಅಂಶ ಸಿಗ್ಲಿಕ್ಕೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಬೇಕಾಗುತ್ತೆ. ಬಹುಶಃ ಚುನಾವಣಾ ಆಯೋಗವೂ ನಿರೀಕ್ಷೆ ಮಾಡಿದೆ, ಎಲ್ಲರೂ ನಿರೀಕ್ಷೆ ಮಾಡ್ತಿರೋದು ಶೇಕಡಾ 85%ರಷ್ಟು ಮತದಾನ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗಬಹುದು ಅಂತಕ್ಕಂತ ನಿರೀಕ್ಷೆ ಇದೆ. ನಯನಾ, ಓಕೆ. ಹಾಗಾದ್ರೆ ಮತದಾನ ಇವಾಗ ಪೂರ್ಣಗೊಂಡಿದೆ, ಪ್ರಕ್ರಿಯೆ ಏನಿದೆ ಮತದಾನ ಪ್ರಕ್ರಿಯೆ ಅದು ಕಂಪ್ಲೀಟ್ ಆಗಿ ಪೂರ್ಣಗೊಂಡಿದೆ. ಆದ್ರೆ ಇದೀಗ ಆರಂಭವಾಗಿರುವಂತದ್ದು ಸೋಲು ಗೆಲುವಿನ ಲೆಕ್ಕಾಚಾರ. ಶಿವಮೊಗ್ಗದ ಅಂಕಿಅಂಶಗಳು ಏನ್ ಹೇಳುತ್ತೆ? ಸೋಲು ಗೆಲುವಿನ ಲೆಕ್ಕಾಚಾರ ಮತದಾನದ ಅವಧಿ ಮುಗಿಯುತ್ತಿದ್ದಂತೆ ಆರಂಭವಾಗಿದೆ. ಮತದಾನದ ಅವಧಿ ಮುಗಿಯುತ್ತಿದ್ದಂತೆ ಅಲ್ಲ, ಮತದಾನ ಆರಂಭವಾದ ಸ್ವಲ್ಪ ಹೊತ್ತಿನಲ್ಲಿಯೇ ಸೋಲು ಗೆಲುವಿನ ಲೆಕ್ಕಾಚಾರ ನಾಗರಿಕರಲ್ಲಿ ಮತದಾರರಲ್ಲಿ ಎಲ್ಲರೂ ಸಹ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ರಾಷ್ಟ್ರೀಯ ವಾಹಿನಿಗಳು ಎಕ್ಸಿಟ್ ಪೋಲ್ ಅನ್ನ ಮಾಡ್ತಾ ಇದ್ದಾರೆ. ಎಕ್ಸಿಟ್ ಪೋಲ್ ಅಂತಂದ್ರೆ ಮತ ಹಾಕಕ್ಕೆ ಬಂದವರನ್ನ ಸ್ಯಾಂಪಲ್ ಸರ್ವೆ ಮಾಡಿ ಅವರ ಅಭಿಪ್ರಾಯವನ್ನು ತೆಗೆದುಕೊಂಡು ಯಾವ್ಯಾವ ಇಡೀ ಕ್ಷೇತ್ರದಲ್ಲಿ ಯಾವ್ಯಾವ ಪಕ್ಷ ಎಷ್ಟು ಸ್ಥಾನವನ್ನು ಗಳಿಸಬಹುದು ಅಂತಕ್ಕಂತ ಎಕ್ಸಿಟ್ ಪೋಲ್ ಅನ್ನ ನ್ಯಾಷನಲ್ ಮೀಡಿಯಾಗಳು, ಸ್ಟೇಟ್ ಮೀಡಿಯಾಗಳು, ವಾಹಿನಿಗಳು ಈಗಾಗಲೇ ಹೇಳ್ತಾ ಇದಾವೆ. ಬೇರೆ ಬೇರೆ ರೀತಿಯ ಬೇರೆ ಬೇರೆ ಪ್ರಿಡಕ್ಷನ್ ಗಳನ್ನ ಮಾಡ್ತಾ ಇದಾರೆ ಅವರು. ಹಾಗೆ ಇನ್ನು ಮತದಾರರಲ್ಲಿ, ನಾಗರಿಕರಲ್ಲಿ, ಇಡೀ ಶಿವಮೊಗ್ಗದ ಎಲ್ಲರಲ್ಲೂ ಸಹ ಒಂದು ಕುತೂಹಲ ಇದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟು ಸ್ಥಾನ ಯಾವ ಪಕ್ಷಕ್ಕೆ ಬರಬಹುದು ಅಂತ ಹೇಳಿ ಆ ಲೆಕ್ಕಾಚಾರ ಆರಂಭವಾಗಿದೆ. ಬಹಳಷ್ಟು ಜನ ಒಂದೊಂದು ರೀತಿಯ ಅಂಕಿಅಂಶವನ್ನ ಕೊಡ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಲವರು ಬಿಜೆಪಿ ಜಾಸ್ತಿ ಸ್ಥಾನ ಗಳಿಸ್ಬೋದು ಅಂತಿದ್ದಾರೆ, ಇನ್ನು ಕೆಲವರು ಕಾಂಗ್ರೆಸ್ ಜಾಸ್ತಿ ಸ್ಥಾನವನ್ನು ಗಳಿಸ್ಬೋದು ಅಂತ ಹೇಳ್ತಿದ್ದಾರೆ. ಇನ್ನು ಜೆಡಿಎಸ್ ಸಹ ಇಲ್ಲಿ ಉತ್ತಮ ಸಾಧನೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ.
ಆದರೆ ಒಂದು ಏನು ಅಂತಂದ್ರೆ ಪ್ರೆಡಿಕ್ಷನ್ ಏನೇ ಇರಬಹುದು ಯಾರು ಏನೇ ಯಾರೇ ಯಾರು ಇಂತ ಕ್ಷೇತ್ರದಲ್ಲಿ ಇಂತವರು ಗೆಲ್ತಾರೆ ಅಂತ ಯಾರು ಬೇಕಾದರೂ ಅವರ ಮಾತಿನ ವರ್ತನೆಯಲ್ಲಿ ಚರ್ಚೆಯಲ್ಲಿ ಹೇಳಬಹುದು ಅಂತಿಮವಾದ ಫಲಿತಾಂಶ ಯಾವಾಗ ಬರುತ್ತೆ ಅಂತಂದ್ರೆ ಮೇ 13ನೇ ತಾರೀಕು ಬೆಳಗ್ಗೆ ಮತ ಏನಕ್ಕೆ ಆರಂಭವಾಗಿ ಒಂದು 4-5 ಗಂಟೆಗಳಲ್ಲಿ ಬಹುಶಃ ಮಧ್ಯಾಹ್ನದ ವೇಳೆಗೆ ಒಂದು ಚಿತ್ರಣ ಸಿಗುತ್ತೆ ಯಾರಿಗೆ ಮುನ್ನಡೆ ಇದೆ ಯಾರಿಗೆ ಯಾವ ರೀತಿ ಇದೆ ಅಂತ ಹೇಳಿ ನಾವು ಸುಮ್ಮನೆ ಹೀಗೆ ಮೇಲ್ನೋಟಕ್ಕೆ ನೋಡೋದಾದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ತೀವ್ರ ಹಣಾಹಣಿ ಕಂಡುಬಂದಿದೆ ಇನ್ನು ಜೆಡಿಎಸ್ ಪಕ್ಷವೂ ಸಹ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳೋ ರೀತಿಯಲ್ಲಿ ಸಾಧನೆ ಮಾಡುತ್ತೆ ಅಂತ ಹೇಳಿ ನಿರೀಕ್ಷೆ ಇದೆ ಇನ್ನು ನಾವು ಕ್ಷೇತ್ರವಾರು ನೋಡೋದಾದ್ರೆ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ನಡುವೆ ತೀವ್ರ ಹಣಾಹಣಿ ಮಧ್ಯದಲ್ಲಿ ನಡೀತಾ ಇತ್ತು ಈ ಹಿಂದಿನ ಚುನಾವಣೆ 2018 ಚುನಾವಣೆಯಲ್ಲಿ ನಡೆದಿದೆ ಈ ಬಾರಿಯೂ ಸಹ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದಲ್ಲಿ ಶಾರದಾಪುರ ನಾಯಕ್ ಜೆಡಿಎಸ್ ಅಭ್ಯರ್ಥಿ ಹಾಗೂ ಬಿಜೆಪಿ ಅಭ್ಯರ್ಥಿ ಅಶೋಕ್ ನಾಯ್ಕ್ ಇವರ ನಡುವೆ ತೀವ್ರ ಹಣಾಹಣಿಯ ಪೈಪೋಟಿಯ ಕಣವಾಗಿ ಕಂಡು ಬಂದಿದೆ ಅಂದ್ರೆ ಇಲ್ಲಿ ಯಾರೇ ಗೆದ್ರೂ ಸಹ ಅತ್ಯಂತ ಕಡಿಮೆ ಅಂತರದಿಂದ ಗೆಲ್ಲುವ ಸಾಧ್ಯತೆ ಇದೆ ಏನು ಅಂತರವನ್ನ ನಿರೀಕ್ಷೆ ಮಾಡ್ತಾ ಇದ್ರು ಅಭ್ಯರ್ಥಿಗಳು 30,000 ಅಂತರ 40,000 ಅಂತರ ಅಂತ ಏನು ಅಭ್ಯರ್ಥಿಗಳು ನಿರೀಕ್ಷೆ ಮಾಡ್ತಾ ಇದ್ರು ಅಷ್ಟರ ಮಟ್ಟದ ಅಂತರ ಯಾವುದೇ ಅಭ್ಯರ್ಥಿಗಳು ಸಿಗುವ ಸಾಧ್ಯತೆ ಕಡಿಮೆ ಇದೆ ಹಾಗಾಗಿ ಯಾರೇ ಗೆದ್ರು ಸಹ ಒಂದು ಸ್ವಲ್ಪ ಮತಗಳ ಅಂತರದಲ್ಲಿ ಗೆಲುವಾಗುತ್ತೆ ಯಾರಿಗೂ ಸಹ 30,000 ಮತಗಳ ಅಂತರದಲ್ಲಿ ಗೆಲುವಿನ ಅವಕಾಶ ಕಡಿಮೆ ಇದೆ ಆದ್ರೆ ಇಲ್ಲಿ ನಾವೇನ್ ನಿರೀಕ್ಷೆ ಮಾಡಿದ್ವಿ ನೇರ ಹಣಾಹಣಿ ನಡೆಯುತ್ತೆ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದಲ್ಲಿ ಅಂತ ಹೇಳಿ ಶಾರದಾಪುರ ನಾಯಕ್ ಹಾಗೂ ಅಶೋಕ್ ನಾಯಕ್ ಅವರ ನಡುವೆ ನೇರ ಹಣಾಹಣಿಯ ಕಣವಾಗಿದೆ ಈ ಅಂತರ ಗೆಲುವಿನ ಅಂತರ ಕಡಿಮೆ ಇರುತ್ತೆ ಇಬ್ರು ನಿರೀಕ್ಷೆ ಮಾಡಿದಷ್ಟು ಇರೋದಿಲ್ಲ ಅಂತ ಹೇಳಿ ಇನ್ನು ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಕಿಮ್ಮನೆ ರತ್ನಾಕರ್ ಹಾಗೂ ಆರ್ಗ ಜ್ಞಾನೇಂದ್ರ ಕಾಂಗ್ರೆಸ್ ಅಭ್ಯರ್ಥಿ ಕಿಮ್ಮನೆ ರತ್ನಾಕರ್ ಹಾಗೂ ಬಿಜೆಪಿ ಅಭ್ಯರ್ಥಿ ಆರ್ಗ ಜ್ಞಾನೇಂದ್ರ ಇವರಿಬ್ಬರ ನಡುವಿನ ನೇರ ಹಣಾಹಣಿಯ ಕಣವಾಗಿದೆ ಅದು ಬಹಳಷ್ಟು ಪೈಪೋಟಿಯ ಕಣವಾಗಿದೆ ಅದು ಗೃಹ ಸಚಿವರು ಆರ್ಗ ಜ್ಞಾನೇಂದ್ರ ಅವರ ಸಾಧನೆ ಅವರು ಮತ್ತೆ ಮರುಹಾಕಿ ಆಗ್ತಾರಾ ಅಥವಾ ಈ ಹಿಂದೆ ಯಾರನ್ನ ಸೋಲಿಸಿದ್ರು ಆರ್ಗ ಜ್ಞಾನೇಂದ್ರ ಅದೇ ಕಿಮ್ಮನೆ ರತ್ನಾಕರ್ ಮತ್ತೆ ಈ ಬಾರಿ ಗೆಲ್ತಾರ ಅಂತಕ್ಕಂಥ ಚರ್ಚೆ ಬಹಳ ಮಧ್ಯದಿಂದಲೇ ಇದೆ ಆದ್ರೆ ಇಲ್ಲಿಯೂ ಸಹ ನೇರ ಹಣಾಹಣಿಯ ಕಣವಾಗಿದೆ ಅದು ಯಾರು ಮುನ್ನಡೆ ಸಾಧಿಸ್ತಾರೆ ಯಾರೇನ್ ಮಾಡ್ತಾರೆ ಅಂದ್ರೆ ನಾವು ಕ್ಷೇತ್ರಕ್ಕೆ ಭೇಟಿ ಮಾಡಿದ ಸಂದರ್ಭದಲ್ಲಿ ಎರಡೂ ಪಕ್ಷಗಳ ಕಾರ್ಯಕರ್ತರು ಸಹ ಅತ್ಯಂತ ಉತ್ಸಾಹದಿಂದ ಮತಗಟ್ಟೆಗಳಲ್ಲಿದ್ದರು ಮತದಾರರು ಯಾರು ಬರ್ತಾ ಇದ್ರೆ ಅವ್ರು ಮನವೊಲಿಸತಕ್ಕಂಥ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ರು ಹಾಗಾಗಿ ಇಲ್ಲಿ ನಾವೇನ್ ನಿರೀಕ್ಷೆ ಮಾಡಿದ್ವಿ ನೇರ ಹಣಾಹಣಿಯ ಕಣ ಅದೇ ರೀತಿಯ ಚಿತ್ರಣ ತೀರ್ಥಹಳ್ಳಿ ಕ್ಷೇತ್ರದಲ್ಲೂ ಸಹ ಕಾಣ್ತಾ ಇದೆ ಇಲ್ಲೂ ಸಹ ಗೆಲುವಿನ ಅಂತರ ತುಂಬಾ ಜಾಸ್ತಿ ಇರುತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡ್ಲಿಕ್ಕಾಗಲ್ಲ ಅತ್ಯಂತ ಕಡಿಮೆ ಅಂತರದಲ್ಲಿ ಇಲ್ಲಿ ಫಲಿತಾಂಶ ಬರಬಹುದು ಅಂತ ಹೇಳಿ ಇನ್ನು ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹರತಾಳ ಹಾಲಪ್ಪ ಹಾಗೂ ಬೇಳೂರು ಗೋಪಾಲಕೃಷ್ಣ ಬಿಜೆಪಿ ಅಭ್ಯರ್ಥಿ ಹರತಾಳ ಹಾಲಪ್ಪ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಬೇಳೂರು ಗೋಪಾಲಕೃಷ್ಣ ಇವರಿಬ್ಬರ ನಡುವಿನ ನೇರ ಹಣಾಹಣಿಯ ಕಣ ಅಂತ ನಾವೇನ್ ಅನ್ಕೊಂಡಿದ್ವಿ ಅದೇ ರೀತಿಯ ಚಿತ್ರಣ ಈ ಬಾರಿಯೂ ಸಹ ಕಂಡುಬಂದಿದೆ ಚುನಾವಣೆ ಮತದಾನದ ಸಂದರ್ಭದಲ್ಲೂ ಸಹ ಇವರಿಬ್ಬರ ನಡುವಿನ ಕಣವಾಗಿದೆ ಸಾಗರ ಕ್ಷೇತ್ರ ಅಂತ ಹೇಳ್ಬೋದು ಇನ್ನು ಬೇರೆ ಅಭ್ಯರ್ಥಿಗಳಂದ್ರೆ ಅವರೆಲ್ಲ 2-3-4 ಸ್ಥಾನದಲ್ಲಿ 3-4-5 ಸ್ಥಾನದಲ್ಲಿ ಬರ್ತಾರೆ ಸಾಗರ ಕ್ಷೇತ್ರದಲ್ಲಿ ಇವರಿಬ್ಬರ ನಡುವಿನ ಹಣಾಹಣಿಯ ಕಣ ಆಗಿದೆ ಇಬ್ಬರು ಅಭ್ಯರ್ಥಿಗಳು ಗೆಲುವಿಗಾಗಿ ತೀವ್ರ ಪ್ರಯತ್ನವನ್ನ ಮಾಡಿದ್ರು ಹರತಾಳ ಹಾಲಪ್ಪ ಅವರು ಹಾಲಿ ಶಾಸಕರು ವೇಣುಗೋಪಾಲಕೃಷ್ಣ ಅವರು ಮಾಜಿ ಶಾಸಕರು ಈ ಹಿಂದೆ ಶಾಸಕರಾಗಿದ್ರು ಕಳೆದ ಚುನಾವಣೆಯಲ್ಲಿ ಅವರು ಕಾಗೋಡು ತಿಮ್ಮಪ್ಪ ಅವರಿಗೆ ಬೆಂಬಲಿಸಿದ್ರು ಸ್ಪರ್ಧೆ ಮಾಡಿದ್ದಿಲ್ಲ ಈ ಬಾರಿ ಕಾಂಗ್ರೆಸ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿತ್ತು ಹಾಗಾಗಿ ಇಲ್ಲಿಯೂ ಸಹ ತೀವ್ರ ಹಣಾಹಣಿಯ ಕಣವಾಗಿ ಸಾಗರ ಕ್ಷೇತ್ರ ಕಾಣ್ತಾ ಇದೆ ಮತದಾನದ ಸಂದರ್ಭದಲ್ಲಿಯೂ ಸಹ ಅಲ್ಲಿರ್ತಕ್ಕಂಥ ವಾತಾವರಣ ಅವರನ್ನ ನೋಡಿದ್ರೆ ಇವರಿಬ್ಬರ ನಡುವಿನ ಹಣಾಹಣಿಯ ಕಣವಾಗಿದೆ ಸಾಗರ ಕ್ಷೇತ್ರ ಅಂತ ಹೇಳ್ಬೋದು ಇನ್ನು ಭದ್ರಾವತಿನಲ್ಲಿ ಸಂಗಮೇಶ್ ಹಾಗೂ ಶಾರದಾ ಅಪ್ಪಾಜಿ ಸಂಗಮೇಶ್ ಕಾಂಗ್ರೆಸ್ ಅಭ್ಯರ್ಥಿ ಶಾರದಾ ಅಪ್ಪಾಜಿ ಅವರ ಜೆಡಿಎಸ್ ಅಭ್ಯರ್ಥಿ ಇವರಿಬ್ಬರ ನಡುವಿನ ಕಣವಾಗಿದೆ ಆದ್ರೆ ಇಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಬಿಜೆಪಿ ಅಭ್ಯರ್ಥಿ ಎಷ್ಟು ಮತಗಳನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗಿದೆ ಅನ್ನೋದು ಇವತ್ತಿನ ಮತದಾನದ ಸಂದರ್ಭದಲ್ಲಿ ಅಲ್ಲಿ ಜನರ ಅಭಿಪ್ರಾಯವನ್ನ ಕೇಳಿದಾಗ ಬೇರೆಯವರ ಜೊತೆ ಎಲ್ಲ ಚರ್ಚೆ ಮಾಡಿದಾಗ ಅವರ ಇಂಗಿತ ಏನೋ ತಿಳ್ಕೊಂಡಾಗ ಗೊತ್ತಾಗಿರುವಂತದ್ದು ಅವರಿಬ್ಬರ ನಡುವೆ ನೇರ ಹಣಾಹಣಿ ಇದೆ ಆದ್ರೆ ಇವರಿಬ್ಬರಲ್ಲಿ ಯಾರು ಗೆಲ್ತಾರೆ ಅನ್ನೋದು ಬಿಜೆಪಿ ಅಭ್ಯರ್ಥಿ ಮಂಗೋಟೆ ರುದ್ರೇಶ್ ಅವರು ಎಷ್ಟು ಮತಗಳನ್ನ ಪಡಿತಾರೆ ಯಾವ ಸಮುದಾಯದ ಮತಗಳನ್ನ ಪಡಿತಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಬಿಜೆಪಿ ಅಭ್ಯರ್ಥಿ ಹೆಚ್ಚು ಮತವನ್ನ ಪಡೆದ್ರೆ ಅದು ಸಂಗಮೇಶ್ ಅವರಿಗೆ ಸ್ವಲ್ಪ ನೆಗೆಟಿವ್ ಆಗ್ಬೋದು ಅಂತ ಅನ್ಸ್ತಾ ಇದೆ ಅಥವಾ ಬಿಜೆಪಿ ಅಭ್ಯರ್ಥಿ ಕಡಿಮೆ ಮತಗಳನ್ನ ಪಡೆದ್ರೆ ಶಾರದಾ ಅಪ್ಪಾಜಿ ಅವರಿಗೆ ಪಾಸಿಟಿವ್ ಆಗ್ಬೋದು
ಅಂತಕಂತ ಮಾತಿದೆ ಬಟ್ ಅದು ಸ್ಪಷ್ಟ ಚಿತ್ರಣ ಗೊತ್ತಾಗೋದು ಮೇ 13ನೇ ತಾರೀಕು ಹಾಗಾಗಿ ಬಿಜೆಪಿ ಅಭ್ಯರ್ಥಿಯ ಮತಗಳು ಎಷ್ಟು ಅನ್ನೋ ಕುತೂಹಲವೇ ಭದ್ರಾವತಿಯ ಫಲಿತಾಂಶ ಈ ಸಾರಿ ಆಗಲಿದೆ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಇನ್ನ ಶಿಕಾರಿಪುರ ಕ್ಷೇತ್ರದಲ್ಲಿ ಬಿಜೆಪಿ ತುಂಬಾ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇತ್ತು ಸ್ವತಃ ವಿಜಯೇಂದ್ರ ಅವರು ಸಹ 50ರಿಂದ 60,000 ಮತಗಳ ಅಂತರದಲ್ಲಿ ನಮ್ಮ ಗೆಲುವು ನಿಶ್ಚಿತ ಅಂತಕಂತ ಮಾತನ್ನ ವಿಜಯೇಂದ್ರ ಅವರು ಹೇಳ್ತಾ ಇದ್ರು ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೋಣಿ ಮಾಂತೇಶ್ವರ ಇದ್ದಾರೆ ಆದ್ರೆ ಇಲ್ಲಿ ನಮಗೆ ನೇರ ಹಣಾಹಣಿ ಕಾಣ್ತಿರೋದು ಬಿಜೆಪಿ ಅಭ್ಯರ್ಥಿ ವಿಜಯೇಂದ್ರ ಹಾಗೂ ಪಕ್ಷೇತರ ಅಭ್ಯರ್ಥಿ ಟ್ರ್ಯಾಕ್ಟರ್ ಗುರುತಿನ ನಾಗನಗೌಡ ನಾಗರಾಜ ಗೌಡ ಎರಡು ಹೆಸರು ಅವರದೇ ಹೆಸರೇ ಅದು ನಾಗರಾಜ ಗೌಡ ಹಾಗೂ ವಿಜಯೇಂದ್ರ ಅವರ ನಡುವಿನ ನೇರ ಹಣಾಹಣಿಯ ಕಣವಾಗಿದೆ ಇದೊಂದು ಬಹಳ ಕುತೂಹಲ ಮೂಡಿಸಿರ್ತಕ್ಕಂಥ ಕ್ಷೇತ್ರ ಅಂತಂದ್ರೆ ಶಿಕಾರಿಪುರ ಬಿಜೆಪಿಗೆ ತುಂಬಾ ಪ್ರತಿಷ್ಠೆಯ ಕ್ಷೇತ್ರ ಸ್ವತಃ ಯಡಿಯೂರಪ್ಪನವರ ಕುಟುಂಬಕ್ಕೆ ಪ್ರತಿಷ್ಠೆಯ ಕ್ಷೇತ್ರ ವಿಜೇಂದ್ರ ಅವರಿಗೆ ಪ್ರತಿಷ್ಠೆಯ ಕ್ಷೇತ್ರ ಶಿಕಾರಿಪುರದವರು ಬಿಟ್ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಯಡಿಯೂರಪ್ಪನವರು ಹೇಳ್ತಾ ಇದ್ರು ವಿಜೇಂದ್ರ ಅವರೇ ಅಲ್ಲಿ ಸ್ಪರ್ಧೆ ಮಾಡಿದ್ರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂತ ಆಹ್ವಾನ ಇದ್ರು ಸಹ ಕೊನೆಗೆ ಅಂತಿಮವಾಗಿ ಶಿಕಾರಿಪುರದಲ್ಲೇ ಕಡಕ್ಕೆ ಇಳಿತೇನೆ ಅಂತ ಹೇಳಿದ್ರು 50ರಿಂದ 60,000 ನೀರ್ ಅವರೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ನಾವು ಶಿಕಾರಿಪುರ ಕ್ಷೇತ್ರದಲ್ಲಿ ಮತದಾನ ನಡೀತಕ್ಕಂಥ ಸಂದರ್ಭದಲ್ಲಿ ಆ ಕ್ಷೇತ್ರದಲ್ಲಿ ಓಡಾಡಿದಾಗ ಕಾರ್ಯಕರ್ತರ ಜೊತೆಗೆ ಮತ್ತು ಸಾಮಾನ್ಯ ಜನರ ಜೊತೆ ಮಾತನಾಡಿದಾಗ ಅಲ್ಲಿ ನನಗೆ ಗೊತ್ತಾಗಿದ್ದ ಏನಂದ್ರೆ 50ರಿಂದ 60,000 ಲೀಡ್ ಬಹಳ ಕಷ್ಟ ಸಾಧ್ಯ ಇವರಿಬ್ಬರ ನಡುವಿನ ಪೈಪೋಟಿ ಈ ನೇರ ಹಣಾಹಣಿಯ ಪೈಪೋಟಿ ಫೋಟೋ ಫಿನಿಶ್ ರೀತಿಯಲ್ಲಿ ಶಿಕಾರಿಪುರದಲ್ಲಿ ಕಾಣ್ತಾ ಇದೆ ಅನ್ನೋದು ಇವತ್ತು ಮೇಲ್ನೋಟಕ್ಕೆ ಕಾಣ್ತಾ ಇರತಕ್ಕಂತ ಒಂದು ವಿಷಯವಾಗಿದೆ ಆದ್ರೆ ಅಂತಿಮವಾಗಿ 13ನೇ ತಾರೀಕು ಫಲಿತಾಂಶ ಬರುತ್ತೆ ನಾವೇನೇ ಹೇಳಿದ್ರು ಸಹ ಅದೇ ಸತ್ಯ ಆಗುತ್ತೆ ಆದ್ರೆ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪ್ರಭಾವ ಅಷ್ಟು ಕಾಣಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಆದ್ರೆ ಇವರಿಬ್ಬರ ನಡುವೆ ಯಾರು ಗೆಲ್ತಾರೆ ಅನ್ನೋದು ಅಲ್ಲಿ ಶಿಕಾರಿಪುರದ ಜನತೆಗೂ ಸಹ ಪ್ರಿಡಿಕ್ಷನ್ ಮಾಡೋದು ಕಷ್ಟ ಆಗಿದೆ ಅನ್ನೋದು ಸತ್ಯ ಫಲಿತಾಂಶ ಯಾವ ರೀತಿಯಲ್ಲಾದ್ರೂ ಬರಬಹುದು ಅಂತೇಳಿ ವಿಜೇಂದ್ರ ಗೆಲ್ಲುವ ಸಾಧ್ಯತೆ ಬಹಳಷ್ಟು ದಿನಗಳ ಮುಂಚಿಂದಲೂ ಸಹ ಕಾಣ್ತಾ ಇತ್ತು ಆದ್ರೆ ಪಕ್ಷೇತರ ಅಭ್ಯರ್ಥಿ ಬಲವರ್ಧನೆ ಆಗಿರೋದು ಫಲಿತಾಂಶದಲ್ಲಿ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ ಶಿಕಾರಿಪುರದಲ್ಲಿ ಇನ್ನು ಶಿವಮೊಗ್ಗ ನಗರ ಕ್ಷೇತ್ರ ಏನಿದೆ ಶಿವಮೊಗ್ಗ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಎಲ್ಲರ ಕುತೂಹಲ ಇತ್ತು ಇಲ್ಲಿ ಏನಾಗುತ್ತೆ ಅಂತ ಹೇಳಿ ಇದು ನೇರ ಹಣಾಹಣಿಯ ಕಣ ಆಗ್ಬೋದ ಟ್ರಯಾಂಗಲ್ ಫೈಟ್ ತ್ರಿಕೋನ ಸ್ಪರ್ಧೆ ಅಂತ ಬಿಜೆಪಿ ಪದೇ ಪದೇ ಹೇಳ್ತಾ ಇತ್ತು ಶಿವಮೊಗ್ಗ ನಗರದಲ್ಲಿ ಅದು ತ್ರಿಕೋನ ಸ್ಪರ್ಧೆ ಆಗಿದೆ ಕಾಂಗ್ರೆಸ್ ಜೆಡಿಎಸ್ ಹಾಗೂ ಬಿಜೆಪಿ ಮೂರು ಅಭ್ಯರ್ಥಿಗಳ ನಡುವೆ ತ್ರಿಕೋನ ಸ್ಪರ್ಧೆ ಆಗುತ್ತೆ ಅಂತ ಹೇಳಿ ಬಿಜೆಪಿ ಪ್ರತಿಪಾದನೆ ಮಾಡ್ತಾ ಇತ್ತು ಆದ್ರೆ ಈ ಕೆಲವು ದಿನಗಳ ಹಿಂದೆ ಇಲ್ಲಿ ನೇರ ಹಣಾಹಣಿಯ ಕಣ ಇದೆ ಅಂತಕ್ಕಂಥ ಚಿತ್ರಣ ಕಾಣ್ತಾ ಇತ್ತು ಶಿವಮೊಗ್ಗ ನಗರ ಕ್ಷೇತ್ರದಲ್ಲಿ ಇಲ್ಲಿ ಟ್ರಯಾಂಗಲ್ ಫೈಟ್ ಆಗೋದಿಲ್ಲ ಬೇಕಂತಲೇ ಬಿಜೆಪಿ ತ್ರಿಕೋನ ಸ್ಪರ್ಧೆ ಅಂತ ಹೇಳ್ತಾ ಇದೆ ಅಂತೇಳಿ ಆದ್ರೆ ಇವತ್ತು ಚುನಾವಣೆ ಮತದಾನದ ಸಂದರ್ಭದಲ್ಲಿ ಜನರನ್ನ ಭೇಟಿ ಮಾಡಿ ಅವ್ರ ಜೊತೆಗೆ ಮಾತಾಡಿ ಚರ್ಚೆ ಮಾಡಿ ಮತ್ತೆ ಇಲ್ತಕ್ಕಂಥ ವಿದ್ಯಮಾನಗಳನ್ನ ವಾತಾವರಣಗಳನ್ನ ಎಲ್ಲ ನೋಡಿದಾಗ ನೇರ ಹಣಾಹಣಿಯ ಕಣ ಆಗಬಹುದಿದ್ದ ಶಿವಮೊಗ್ಗ ನಗರ ಕ್ಷೇತ್ರ